ಮೇಡಮ್ ನಿಮಗೆ ಮತ್ತೊಂದು ಕ್ವಶನ್ ಕೇಳಿ ಸರ್ ಈಗ ಕೆಲವೊಂದು ಆತ್ಮ ಚೇಷ್ಟೆಗಳು ಪ್ರೇತಾತ್ಮಗಳು ಇವುಗಳ ಮುಖಾಂತರ ಅಂದ್ರೆ ಇವುಗಳಿಂದ ಏನಾದರೂ ಮನುಷ್ಯನಿಗೆ ಯಾವ್ದಾದ್ರು ಬಾಡಿ ಪಾರ್ಟ್ಸ್ಗಳು ಯಾವ್ದಾದ್ರು ಕಿಡ್ನಿನೋ ಕಣ್ಣೋ ಕಿವಿನೋ ಏನೋ ಒಂದು ಅಂದ್ರೆ ಇವಾಗ ನೀವು ಹೇಳಿದ್ದು ಬಿಫೋರ್ ಎಪಿಸೋಡ್ಗಳನ್ನ ಗಮನಿಸಿದಾಗ ಇದು ಆತ್ಮಗಳಿಂದ ಯಾವ್ದಾದ್ರು ಸಮಸ್ಯೆಗಳು ಕೊಟ್ಟು ಚೆನ್ನಾಗಿರೋ ಬಾಡಿ ಪಾರ್ಟ್ಸ್ ಕೂಡ ಅದು ಡ್ಯಾಮೇಜ್ ಮಾಡೋಷ್ಟು ಅದರ ಶಕ್ತಿ ಇದೆ ನನಗೆ ಖಂಡಿತ ಸರ್ ಖಂಡಿತ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಹೇಳ್ತೀರಾ ಖಂಡಿತವಾಗ್ಲೂ ಈ ಥರ ಆಗುತ್ತೆ ಸರ್ ಒಂದು ಆರೋಗ್ಯವಾಗಿರುವಂತಹ ಒಂದು ವ್ಯಕ್ತಿಯ ದೇಹದೊಳಗಡೆ ಯಾವುದಾದ್ರೂ ಅಂಗಾಂಗಗಳು ವೈಫಲ್ಯ ಆಗಿ ಸತ್ತಿರುವಂತಹ ಆತ್ಮಗಳು ಬಂದು ಈ ಒಂದು ದೇಹಕ್ಕೆ ಸೇರಿದಾಗ ಖಂಡಿತವಾಗ್ಲೂ ಈ ದೇಹಕ್ಕೂ ಸಹ ಅದೇ ಥರವಾಗಿ ಅಂಗಾಂಗಗಳು ವೈಫಲ್ಯ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸರ್ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಈ ಥರ ಒಂದು ಕೇಸನ್ನು ನಾನು ಡೀಲ್ ಮಾಡಿದ್ದೀನಿ ಸ್ವಲ್ಪ ದಿನಗಳ ಹಿಂದೆ ಒಂದು ಹುಡುಗಿ ಅಂದರೆ ಆ ಒಂದು ವಯಸ್ಸು ಬಂದು ಒಂದು ಇಪ್ಪತ್ತು ವರ್ಷ ವಯಸ್ಸಿತ್ತು ಮದುವೆ ಆಗಿತ್ತು ಮದುವೆಗೆ ಎರಡು ವರ್ಷ ಆಗಿತ್ತು ಆ ಹುಡುಗಿ ಏನು ಮಾಡಿದ್ರು ಅಂದರೆ ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಕಿಡ್ನಿಗಳು ಫೇಲ್ಯೂರ್ ಆಗಿದೆ ತುಂಬ ಸಮಸ್ಯೆ ಅಂದರೆ ಸೀರಿಯಸ್ ಸ್ಟೇಜ್ ಕೊಟ್ಟೋಗಿದೆ ನೋಡೋಣ ಎಷ್ಟು ದಿನ ಬದುಕಿದರೆ ಅಷ್ಟು ದಿನ ಮನೇಲಿ ಇಟ್ಕೊಳ್ಳಿ ಅಂತೇಬಿಟ್ಟು ಸ್ವಲ್ಪ ಟ್ಯಾಬ್ಲೆಟು ಅದೆಲ್ಲ ಕೊಟ್ಟು ಕಳಿಸಿದ್ರು ಅವರು ಈ ಹೇಗೆ ಯಾರೋ ಹೇಳಿದ್ರು ಅಂತ ಅವರು ಕೊನೆಗೆ ನಮ್ಮ ಒಂದು ಕ್ಲಿನಿಕ್ಕಿಗೆ ಅವರು ಬಂದರು ಬಂದಾಗ ನಮ್ಮ ಸೆಂಟರ್ಗೆ ಬಂದಾಗ ಹುಡ್ಗೆ ಯಾವ ಸ್ಟೇಜಲ್ಲಿ ಇದ್ದರು ಅಂದರೆ ಒಂದು ಸ್ವಲ್ಪ ನೀರು ಕುಡಿದ್ರೂ ಸಹ ಅಂದರೆ ಒಂದು ಚೊಂಬು ವಾಮಿಟ್ ಆಗ್ತಾಯಿತ್ತು ಮತ್ತು ಹುಡ್ಗೆ ಫುಲ್ ಈ ಥರ ಮುಂದಕ್ಕೆ ಫುಲ್ ಬೆಂಡಾಗ್ಬಿಟ್ಟಿದ್ರು ಎಷ್ಟು ನರಕ ಅನುಭವಿಸ್ತಾ ಇದ್ದಂದ್ರೆ ಅಷ್ಟು ನರಕ ಅನುಭವಿಸ್ತಾಯಿದ್ರು ಕೊನೆಗೆ ನಾನು ನೋಡ್ದ ನೋಡಿದೆ ಅವ್ಳಿಗೆ ನಾ ಟ್ರಾನ್ಸ್ಗೆ ಹೋಗುವಂಥ ಸ್ಟೇಜಲ್ಲಿ ಹುಡುಗಿ ಇರಲಿಲ್ಲ ಅವರ ಗಂಡನ ನಾನು ಟ್ರೈ ಮಾಡಿದೆ ಅವರ ಗಂಡ ಸಹ ಟ್ರಾನ್ಸ್ಗೆ ಹೋಗಲಿಲ್ಲ ಅವ್ರ ತಂದೆಯವರನ್ನು ನಾನು ಟ್ರೈ ಮಾಡಿದೆ ಅವ್ರ ತಂದೆಯವರು ಸಹ ಟ್ರಾನ್ಸ್ಗೆ ಹೋಗಲಿಲ್ಲ ಯಾಕೆ ಥರ ವಿವರವಾಗಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಪ್ರತಿಯೊಬ್ಬರೂ ನಾವು ಟ್ರಾನ್ಸ್ಗೆ ಹೋಗ್ತೀವಿ ಪ್ರತಿಯೊಬ್ಬರೂ ನಾವು ಪ್ರೇತಾತ್ಮ ನೋಡ್ಬೋದು ಪ್ರತಿಯೊಬ್ಬರೂ ಪೂರ್ವ ಜನ್ಮಕ್ಕೆ ಹೋಗ್ಬೋದು ಅನ್ನೋ ಒಂದು ನಂಬಿಕೆ ಇರೋದರಿಂದ ನಾನು ಹೇಳ್ತಾ ಇರೋದು ಮತ್ತು ಅವ್ರ ಅವರು ತಂದೆ ಕೈಲೂ ಸಹ ಅದು ಆಗಲಿಲ್ಲ ಆಮೇಲೆ ಕೊನೆಗೆ ತಮ್ಮ ತಮ್ಮನಿಗೆ ಒಂದು ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ನಾವು ಹದಿಮೂರು ವರ್ಷ ಒಳಗಡೆ ಇದ್ದರೆ ನಾವು ಅವ್ರನ್ನ ನಾವು ಟ್ರಾನ್ಸ್ಗೆ ಕಳಿಸೋದಿಲ್ಲ ಹುಡ್ಗನ್ಗೆ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಗಿದ್ದರಿಂದ ಸರಿ ನಾವೇನು ಮಾಡಿದ್ವಿ ಅಂದರೆ ಆ ಹುಡುಗನ ನಾವು ಟ್ರಾನ್ಸ್ಗೆ ಟ್ರೈ ಮಾಡಿದ್ವಿ ಟ್ರೈ ಮಾಡಿದಾಗ ಆ ಒಂದು ಟ್ರಾನ್ಸ್ ಸ್ಟೇಜಲ್ಲಿ ಹೋಗಿ ನಿಂತ್ಕೊಂಡಾಗ ನಿಮ್ಮ ಅಕ್ಕನ ದೇಹದಲ್ಲಿ ಏನಿದೆ ನೋಡಂದಾಗ ನಮಗೊಂದು ಕಾದಿತ್ತು ಏನಪ್ಪ ಅಂದರೆ ಸ್ವಂತ ತಾಯಿನೇ ಅಂದರೆ ಆ ಹುಡುಗನ್ಗೂ ತಾಯಿ ಆ ಹುಡುಗಿಗೂ ಸಹ ತಾಯಿ ಪೇಶೆಂಟ್ಗೂ ತಾಯಿ ಆ ತಾಯಿ ಏನು ಮಾಡಿದರು ಅಂದರೆ ಪ್ರೇತಾತ್ಮ ಆಗಿ ಈ ಮಗಳ ದೇಹದಲ್ಲಿ ಸೇರಿದರು ಕೊನೆಗೆ ವಿಚಾರಿಸಿದಾಗ ಇದೇ ಥರ ಎರಡು ಕಿಡ್ನಿಗಳು ಆಗಿ ಅವ್ರ ತಾಯಿ ಸತ್ತಿರ್ತಾರೆ ಅವ್ರ ತಾಯಿ ಸತ್ತೆಲ್ಲ ಒಂದು ಎರಡು ಮೂರು ವರ್ಷ ಆಗಿರುತ್ತೆ ವರ್ಷ ಆಗಿದ್ದಾಗ ಅವ್ರ ತಾಯಿ ಪ್ರೇತಾತ್ಮಾಗಿ ಈ ಹುಡುಗಿ ದೇಹದಲ್ಲಿ ಇರುತ್ತೆ ಅದನ್ನೂ ನಾವು ವಿಚಾರಿಸಿದ್ವಿ ನಿನ್ನ ಮಗಳ ದೇಹಕ್ಕೆ ಏನಕ್ಕೆ ಬಂದೆ ನೀನು ಯಾಕೆ ಈ ಥರ ನೀನು ಈ ಥರ ಮಗಳ ದೇಹಕ್ಕೆ ಬಂದು ತೊಂದರೆ ಕೊಡ್ತಾಯಿದ್ದೀಯ ಅಂತ ಕೇಳಿದಾಗ ಇನ್ನೊಂದು ಆಶ್ಚರ್ಯಕ್ಕಾದಿತ್ತು ಏನಂದರೆ ಈ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಪ್ರೆಗ್ನೆಂಟ್ ಆದಾಗ ಆ ಹುಡುಗಿ ಗಂಡ ಬಂದು ಅನಾಥ ಆ ಹುಡ್ಗನಿಗೆ ತಂದೆ ತಾಯಿ ಇರೋದಿಲ್ಲ ಹುಡ್ಗ ಚಿಕ್ಕಪ್ಪ ಚಿಕ್ಕಮ್ಮನ ಮನೇಲಿ ಬೆಳೆದಿರ್ತಾನೆ ಲೈಫ್ ಸ್ವಲ್ಪ ಸೆಟ್ಲಾಗಲಿ ಈ ಹುಡುಗಿಗೂ ತಾಯಿ ಇಲ್ಲ ಸ್ವಲ್ಪ ಲೈಫ್ ಸೆಟ್ಲಾಗಲಿ ಅಟ್ಲೀಸ್ಟು ಒಂದು ಬಾಣಂತನ ಮಾಡೋಕ್ಕೆ ಒಬ್ಬ ಕೆಲಸದವ್ರನ್ನ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ನಮಗೆ ಬರಲಿ ಒಂದೆರಡು ವರ್ಷ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನಾದ್ರು ಅಬೋರ್ಷನ್ ಮಾಡಿಸಿದ್ದಾರೆ ಯಾವಾಗ ಅಬೋಷನ್ ಮಾಡಿಸಿದ್ರು ಆವಾಗ ಈ ಪ್ರೇತಾತ್ಮ ಹೇಳೋದು ನಾನು ಮಗುವಾಗಿ ಹುಟ್ಟಬೇಕು ನನ್ನ ಮಗಳ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಬೇಕು ಅಂತ ನಾನು ಹೊಟ್ಟೆಯಲ್ಲಿ ಬಂದಿದ್ದೆ ಆದರೆ ಅವರು ಅಭಾಷೆಯನ್ನು ಮಾಡಿಸ್ಬಿಟ್ರು ಅಭಾಷೆಯನ್ನು ಮಾಡಿಸಿದಾಗ ಮತ್ತೆ ನನ್ನನ್ನು ವಾಪಸ್ಸು ತಿರ್ಗಾ ನಾನು ಇದೇ ಥರ ಆತ್ಮವಾಗಿ ಇರೋ ಇರೋ ಥರ ಮಾಡಿದ್ರು ಅದಕ್ಕೆ ನಾನು ಇವಾಗ ನನ್ನ ಮಗಳನ್ನೇ ನಾನು ಕರ್ಕೊಂಡು ಹೋಗ್ಬೇಕಂತ ನಾನು ಈ ದೇಹಕ್ಕೆ ಬಂದಿದ್ದೀನಿ ಅಂತ ಹೇಳ್ತು ಮತ್ತು ಸರಿ ನಾವು ಅದನ್ನು ನಾವು ಆ ಪ್ರೇತಾತ್ಮವನ್ನು ತೆಗೆದ್ವಿ ಅದಕ್ಕೇನು ಬೇಕೋ ಮತ್ತು ಆ ಹುಡುಗಿಯನ್ನು ಸುಮಾರು ನಮ್ಮನೇಲೇ ಮೂರು ತಿಂಗಳು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಸೆಂಟ್ರಲ್ಲೇ ಇಟ್ಕೊಂಡು ಮೂರು ತಿಂಗಳ ಕಾಲವಾಗಿ ನಾವು ಟ್ರೀಟ್ಮೆಂಟನ್ನು ಕೊಟ್ವಿ ಅವರು ರೇಖೆ ಇಪ್ಪ ನೋಡಿ ಎಲ್ಲ ಗಂಡ ಸಹ ರೇಖೆಯನ್ನು ಕಲ್ತ್ಕೊಂಡ್ರು ಡೈಲಿ ನಾವು ಮತ್ತು ಅವರು ಗಂಡ ಇಬ್ಬರು ಸೇರಿ ಡೈಲಿ ಅವ್ರಿಗೆ ರೇಖೆಯನ್ನು ಮಾಡ್ತಾ ಇದ್ವಿ ಸುಮಾರು ನಮ್ಮಲ್ಲೇ ಎರಡು ಆದಮೇಲೆ ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ರೇಖೆ ಮಾಡಿದ್ಮೇಲೆ ಮತ್ತೆ ನಾವು ಅವರನ್ನು ಮತ್ತೆ ನಾವು ಹಾಸ್ಪಿಟ್ಲಿಗೆ ಕಳಿಸಿದ್ವಿ ರಾಮಾಯಿ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಕಳಿಸಿದಾಗ ಮತ್ತೆ ಅವ್ರ ಕಿಡ್ನಿಗಳನ್ನು ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದಾಗ ನಲವತ್ತು ಪರ್ಸೆಂಟ್ ಕಿಡ್ನಿಗಳು ರಿಕವರ್ ಆಗಿತ್ತು ಮತ್ತೆ ಬಂದರು ಮತ್ತೆ ಒಂದು ತಿಂಗಳು ಇಲ್ಲೇ ಇಟ್ಕೊಂಡ್ವಿ ಇಲ್ಲೇ ಇಟ್ಕೊಳೋಕ ಕಾರಣ ಅಂದರೆ ತುಂಬ ಕಡು ಬಡತನ ಅವ್ರಿಗೆ ತುಂಬ ಬಡವರು ಅವರು ಮತ್ತೆ ಮತ್ತೆ ಬರೋ ಇದು ಇರಲಿಲ್ಲ ನನಗೇನಂದರೆ ಹೋದ್ಮೇಲೆ ಅವರು ರೇಖೆ ಎಲ್ಲಿ ಸರಿಯಾಗಿ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಲ್ವೋ ಮತ್ತೆ ಈ ಜೀವ ಒಂದು ಸೇಮ್ ನೀರಿ ಮೇಲೆ ಗುಳ್ಳೆ ಥರ ಇದೆ ಆ ಹುಡುಗಿ ಜೀವ ಮತ್ತೆ ಹೋದರೆ ರೇಖೆ ಎಲ್ಲಿ ಮಾಡ್ಕೊಳ್ಳಲ್ವೋ ಅನ್ನೋ ಒಂದು ಭಯದಿಂದ ನಾನು ಮೂರು ತಿಂಗಳು ನಾನು ನಮ್ಮ ಮನೇಲೆ ಇಟ್ಕೊಂಡಿದ್ದೆ ಮತ್ತು ಇನ್ನೂ ಒಂದು ತಿಂಗಳು ನಮ್ಮ ಮನೇಲಿ ಇಟ್ಕೊಂಡು ಇನ್ನೂ ಮತ್ತೆ ಅವರಿಗೆ ಫುಲ್ಲು ರೇಖೆ ಟ್ರೀಟ್ಮೆಂಟನ್ನು ಕೊಟ್ಟು ಕಂಪಲ್ಸರಿ ರೇಖೆಯನ್ನು ಕಲೀಲೇಬೇಕು ರೇಖೆಯನ್ನು ಮಾಡಿಕೊಳ್ಳೇಬೇಕು ಆವಾಗಷ್ಟೇ ಸಮಸ್ಯೆಲಿಂದ ಹೊರಗಡೆ ಬರೋದು ನಾವು ಕ್ಲೀನಾಗಿ ನಾವು ರೇಖೆಯನ್ನು ಮಾಡಿದ್ಮೇಲೆ ಮತ್ತೆ ನಾನು ಕಳಿಸಿದೆ ಒನ್ ಮಂತ್ ಆದ್ಮೇಲೆ ಮತ್ತೆ ನಾನು ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟಾಗ ಮತ್ತೆ ಸ್ಕ್ಯಾನಿಂಗನ್ನು ಮಾಡಿದಾಗ ಸಿಕ್ಸ್ಟಿ ಪರ್ಸೆಂಟು ಇನ್ನು ಒಂದು ಟ್ವೆಂಟಿ ಪರ್ಸೆಂಟು ಕಿಡ್ನಿಗಳು ಚೆನ್ನಾಗಾಗಿದ್ದವು ಮತ್ತೆ ಅವರೇನೋ ಒಂದು ನಾಲ್ಕು ಜನ ಡೈಲಿಸಿಸ್ ಬರ್ಕೊಟ್ರಂತೆ ಮತ್ತೆ ಡಯಾಲಿಸಿಸ್ ಮಾಡಿಸ್ಕೊಂಡು ಮತ್ತೆ ಅದು ಪಕ್ಕ ಕ್ಲಿಯರ್ ಆಗಿದ್ದು ಅನುಭವ ಅದು ಆಗಿದೆ ಸರ್